ಕನ್ನಡದ ಪ್ರತಿಭಾವಂತ ನಟ ನಟರಾಜ್ ಇತ್ತೀಚೆಗಷ್ಟೇ ಗಣೇಶ ಹಬ್ಬಕ್ಕೆ ಸಿಕ್ಕಾಪಟ್ಟೆ ಡಾನ್ಸ್ ಮಾಡಿದ್ರು. ಅರ್ಥಾತ್ ಗಣೇಶ ಹಬ್ಬದ ವಿಶೇಷವಾಗಿ ಅವರ ಕಳ್ಪೂಟದ ದರೋಡಿಕೋರರು ಸಿನಿಮಾದ ಹಾಡು ರಿಲೀಸ್ ಆಗಿತ್ತು. ಗಣೇಶ ಹಬ್ಬದ ಹಾಡಿನ ಮೂಲಕ ಅಭಿಮಾನಿಗಳಿಗೆ ಶುಭಾಶಯ ತಿಳಿಸಿದ್ದ ನಟರಾಜ್ ಈಗ ದಸರಾ ಹಬ್ಬದ ಸಮಯಕ್ಕೆ ಮತ್ತೆ ಒಂದು ಹೊಸ ಸುದ್ದಿಯೊಂದಿಗೆ ಬಂದಿದ್ದಾರೆ. ವಿಶೇಷ ಅಂದ್ರೆ ರಾಮಾರಾಮಾರಿ ಖ್ಯಾತಿಯ ನಟರಾಜ್ ಈಗ ಸಿಕ್ಸ್ ಪ್ಯಾಕ್ ನಟರಾಜ್ ಆಗಿದ್ದಾರೆ. ಒಂದು ಹೊಸ ಪಾತ್ರಕ್ಕೆ ತಯಾರಾಗಲು ಜಿಮ್ಗೆ ಹೋದ ನಟರಾಜ್ ಸಿಕ್ಸ್ ಪ್ಯಾಕ್ ನೊಂದಿಗೆ ಹೊರಬಂದಿದ್ದಾರೆ. 3 ತಿಂಗಳುಗಳ ಕಾಲ ಬೆವರು ಸುರಿಸಿ ಸುಂದರ ದೇಹ ಪಡ್ಕೊಂಡಿದ್ದಾರೆ. ಅಚ್ಚರಿ ಅಂದ್ರೆ ಯಾವುದೇ ಮಾಂಸಾಹಾರ ಸೇವಿಸದೆ ನಟರಾಜ್ ಸಿಕ್ಸ್ ಪ್ಯಾಕ್ ಮಾಡಿಕೊಂಡಿದ್ದಾರೆ. ನಟರಾಜ್ ಒಂದು ಹೊಸ ಸಿನಿಮಾವನ್ನ ಮಾಡಬೇಕಿತ್ತು. ಈ ಸಿನಿಮಾದಲ್ಲಿ ಅವರದ್ದು ಕಾಲೇಜು ಹುಡುಗನ ಪಾತ್ರವಾಗಿತ್ತು. ಆದ್ರಿಂದ ಮಾನಸಿಕ ಹಾಗೂ ದೈಹಿಕವಾಗಿ ಆ ಪಾತ್ರಕ್ಕೆ ಅವರು ತಯಾರಾಗಲು ಶುರು ಮಾಡಿದ್ರು. ಆದ್ರೆ ಕಾರಣಾಂತರಗಳಿಂದ ಆ ಸಿನಿಮಾದಲ್ಲಿ ನಟಿಸಲು ಸಾಧ್ಯ ಆಗಲಿಲ್ಲ. ಆ ಪಾತ್ರಕ್ಕಾಗಿ ವರ್ಕೌಟ್ ಪ್ರಾರಂಭ ಮಾಡಿದ್ದ ನಟರಾಜ್ ಅದನ್ನ ಮಾತ್ರ ನಿಲ್ಲಿಸಲಿಲ್ಲ. ಅವರ ಜಿಮ್ ಟ್ರೈನರ್ ಶ್ರೀನಿವಾಸ್ ಗೌಡ ಸಿಕ್ಸ್ ಪ್ಯಾಕ್ ಮಾಡಲು ಸಲಹೆ ನೀಡಿದ್ರು. ಸಿಕ್ಸ್ ಪ್ಯಾಕ್ಸ್ ಮಾಡಬೇಕು ಅಂದಾಗ ಮಾಂಸಾಹಾರ ತಿನ್ನಲೇಬೇಕು ಅನ್ನೋದು ಅನೇಕರ ಕಲ್ಪನೆ. ಆದ್ರೆ ನಟರಾಜ್ ಮಾಂಸ ಮುಟ್ಟದೆ ಸಿಕ್ಸ್ ಪ್ಯಾಕ್ ಮಾಡಲು ಹೊರಟ್ರು. ಅಪ್ಪಟ ಸಸ್ಯಹಾರಿಯಾಗಿದ್ದ ನಟರಾಜ್ ಮುಂಚೆಯೇ ತಮ್ಮ ಟ್ರೈನರ್ಗೆ ಹೇಳಿದ್ರು, ಬರೀ ಚಪಾತಿ, ಮೊಳಕೆ ಕಾಳುಗಳು, ಹಣ್ಣು, ತರಕಾರಿಗಳನ್ನ ತಿಂದು ದೇಹವನ್ನ ಹುರಿಗಟ್ಟಿಸಿದ್ರು. ಸಸ್ಯಹಾರ ಮಾತ್ರ ಸೇವಿಸಿ ಸಿಕ್ಸ್ ಪ್ಯಾಕ್ ಮಾಡಿ ಅಚ್ಚರಿ ಮೂಡಿಸಿದ್ದಾರೆ. ಅವರ ಡಯಟ್ ಮೇಲೆ ಶ್ರೀನಿವಾಸ್ ಅವರು ಕೂಡ ಕಾಳಜಿ ತೆಗೆದುಕೊಳ್ತಿದ್ರಂತೆ. ಸೂಕ್ತ ಆಹಾರದ ಜೊತೆಗೆ 3 ತಿಂಗಳು ಅವರ ಜಿಮ್ನಲ್ಲಿ ಕಷ್ಟಪಟ್ಟಿದ್ದಾರೆ. ಪ್ರತಿದಿನ ಬೆಳಿಗ್ಗೆ 2 ಗಂಟೆ ಹಾಗೂ ಸಂಜೆ 2 ಗಂಟೆ ವರ್ಕೌಟ್ ಮಾಡಿದ್ದಾರೆ. ನಿರಂತರ ಪರಿಶ್ರಮದ ನಂತರ ಸಿಕ್ಸ್ ಪ್ಯಾಕ್ ನಲ್ಲಿ ದರ್ಶನ ನೀಡಿದ್ದಾರೆ. ವರ್ಕೌಟ್ ಶುರು ಮಾಡಿದ ಸಿನಿಮಾದಲ್ಲಿ ನಟಿಸದೇ ಇದ್ರು ಸಿಕ್ಸ್ ಪ್ಯಾಕ್ ಬಂದ ಮೇಲೆ ಇನ್ನಷ್ಟು ಸಿನಿಮಾಗಳ ಅವಕಾಶ ನಟರಾಜ್ ಅವರ ಪಾಲಾಗಿದೆ. ಕಾಡಿನ ಕಥೆಯುಳ್ಳ ಒಂದು ಸಿನಿಮಾದಲ್ಲಿ ಅವರು ನಟಿಸುತ್ತಿದ್ದು ಡಿಸೆಂಬರ್ ನಲ್ಲಿ ಆ ಕ್ಷೇತ್ರದ ಶೂಟಿಂಗ್ ಶುರುವಾಗಿದೆ. ಇದರೊಂದಿಗೆ ಡಿ ಸತ್ಯಪ್ರಕಾಶ್ ಜೊತೆ ಒಂದು ಸಿನಿಮಾ ಹಾಗೂ ಒಂದು ಕಾಮಿಡಿ ಸಿನಿಮಾವನ್ನ ನಟರಾಜ್ ಒಪ್ಪಿಕೊಂಡಿದ್ದಾರೆ.